السلام عليكم ورحمة الله وبركاته نحمده ونصلي على رسوله الكريم أما بعد فأعوذ بالله من الشيطان الرجيم بسم الله الرحمن الرحيم ಇವತ್ತು ಹೇಳೋದೇನು ಅಂದರೆ ನಮ್ಮಲ್ಲಿ ಜಾತಿ ಭೇದ ಭಾವ ಏನೂ ಇಲ್ಲ. ಯಾಕಂತ ಹೇಳಿದರೆ ನಾನು ಬಟ್ಟು ಈ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂಘಟನೆಯಲ್ಲಿ ವರ್ಕ್ ಮಾಡಿ ನಾನು ಒಂದು ಕೆಲವು 5 ವರ್ಷ ಆಗ್ತಾ ಬಂತು. ಬಟ್ 5 ವರ್ಷದಿಂದ ನಮಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಏನು ಕಲಿಸ್ತಾ ಇದೆ ಅಂದರೆ ಜಾತಿ ಭೇದ ಭಾವ ಏನು ಮಾಡಿದ್ದೆ. ಬಟ್ಟು ನಮ್ಮ ಮನೆಯಲ್ಲಿ ಒಂದು ರೂಲ್ಸ್ ಇರುತ್ತೆ, ಅವೆಲ್ಲ ಡಿಸಿಪ್ಲಿನ್ ಎಲ್ಲ ಫಾಲೋ ಮಾಡಬೇಕು ನಾವು. ಬಟ್ಟು ಇಡೀ ಶಿರಾನ್ ನಗರಕ್ಕೆ, ತುಮಕೂರು ಡಿಸ್ಟಿಕ್ ಶಿರಾನ್ ನಗರಕ್ಕೆ ಕ್ಯಾ ಡಾಕ್ಟರ್ ಸರ್ ನಾವು ಹೋದ ವರ್ಷ ಫಸ್ಟು ಕೋವಿಡ್ ಬಂತಲ್ಲ ಆ ಟೈಮಲ್ಲಿ ನಮಗೆ ತುಮಕೂರು ಡಿಸ್ಟಿಕ್ ಜನರಲ್ ಆಸ್ಪತ್ರೆಯಲ್ಲಿ ಕರೆದು ಪಿ ಪಿ ಕಿಟ್ ಯಾವ ಥರ ಟ್ರೈನ್ ಮಾಡಬೇಕು, ಯಾವ ಥರ ಹಾಕ್ಕೋಬೇಕು ನಾವು ಅಂತ ಒಂದು ಟ್ರೈನ್ ಕೊಟ್ಟಿದ್ದರು. ಅಲ್ಲಿಂದ ಟ್ರೈನ್ ತಗೊಂಬಂದು ನಾವು ಶಿರಾದಲ್ಲಿ ಒಂದು 2 ಟೀಮ್ ಮಾಡಿ ಇಲ್ಲೂ ಟ್ರೈನ್ ಕೊಟ್ಟಿದ್ದೀವಿ. ಈ ಕೊಟ್ಬಿಟ್ಟು ಟ್ರೈನು ಎಲ್ಲ ಟೀಮ್ ರೆಡಿ ಮಾಡ್ಕೊಂಡು ನಾವು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ಟು 2 ಟೀಮಲ್ಲಿ ನಾವು ಭಾಳ ವರ್ಕ್ ಮಾಡಿದ್ದೀವಿ. ಆದರೆ ಹೋದ ವರ್ಷ ಕೂಡ ನಮಗೆ ಈ ಥರ ಬಂದು ಜನರ ಮುಂದೆ ಫೇಸ್ ಮಾಡೋದು, ಬಂದು ವಿನ್ನಾರ ಹಾಕೋದು, ಶಾಲು ಇದು ಎಲ್ಲ ಹಾಕ್ತಾರಲ್ಲ, ನಮಗೆ ಯಾರಿಗೂ ಇಷ್ಟ ಆಗಲಿಲ್ಲ. ಯಾಕಂದರೆ ಈಗ ನಮ್ಮ ಉಮ್ರುದ್ದೀನ್ ಭಾಯ್ ಹೇಳಿದರು, ನಾವು ಎಲ್ಲ ಜನರಿಗೆ ತೋರಿಸೋಲ್ಲ ಕೆಲಸ ಮಾಡೋದು, ಎಲ್ಲ ಅವನಿಗೆ ರಾಜಿ ಮಾಡಬೇಕು ನಾವು. ಅದಕ್ಕೋಸ್ಕರ ನಾವು ಈ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ. 24x7 ಯಾವಾಗಲಾದರೂ ಆದರೆ ನಮಗೆ ಫೋನ್ ಬಂದರೆ ತಕ್ಷಣ ಫೋನ್ ಪಿಕಪ್ ಮಾಡಿ ನಾವು ಈ ಕೆಲಸವನ್ನು ಮಾಡೋಕ್ಕೆ ರೆಡಿ ಇರ್ತೀವಿ. ಮುಂದೇನೋ ಮಾಡ್ತೀವಿ ಇನ್ನು.